ಕಾವೇರಿ ನದಿಗೆ ಮಿನರಲ್ ವಾಟರ್ ಸುರಿದು ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ವಿನೂತನ ಪ್ರತಿಭಟನೆ. ವೆಲ್ಲೆಸ್ಲಿ ಸೇತುವೆ ಬಳಿ ನದಿಗೆ ಮಿನರಲ್ ವಾಟರ್ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ವೆಲ್ಲೆಸ್ಲಿ ಸೇತುವೆ ಬಳಿ ನದಿಗೆ ಮಿನರಲ್ ವಾಟರ್ ಅನ್ನು ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಡ್ಯಾಮ್ನಲ್ಲಿರುವಂತಹ ನೀರನ್ನೆಲ್ಲ ಬಿಟ್ಟರು ತಮಿಳುನಾಡು ದಾಹ ತೀರಿಲ್ಲ. ತಮಿಳುನಾಡಿನವರು ಇನ್ನೂ ನೀರು ಬೇಕು ಬೇಕು ಅಂತ ಇದ್ದಾರೆ. ದಾಹ ತೀರಿಸಲು ಕಾವೇರಿ ಜೊತೆ ಮಿನರಲ್ ವಾಟರ್ ಹರಿಸಬೇಕು ಅಂತೇಳಿ ಅಣುಕು ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರ ಪ್ರಾಧಿಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಪ್ರತಿಭಟನಾಕಾರರು. ತಮಿಳುನಾಡು ಸಿಎಂ ಸ್ಟಾಲಿನ್ ಭಾವಚಿತ್ರಕ್ಕೆ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿಗಾಗಿ ಕಣ್ಣೀರಿಟ್ಟ ಮಂಡ್ಯ ರಕ್ಷಣಾ ವೇದಿಕೆಯ ಶಂಕರ್ ಬಾಬು ಅವರು ನಿರಂತರ ಪ್ರತಿಭಟನೆ ಮಾಡಿ ಕಿರುಚಿ ಕಿರುಚಿ ನಮಗೆ ಸುಸ್ತಾಗಿದೆ, ನೀರಿಲ್ಲದೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಬಳಿ ನೀರಿಲ್ಲ, ದಯವಿಟ್ಟು ನೀರು ಬಿಡಿ ಎಂದು ಕೇಳಬೇಡಿ, ನೀರು ಬಿಡಬೇಕಂತ ಹೇಳಬೇಡಿ ಅಂಥೇಳಿ ಶಂಕರ್ ಬಾಬು ಅವರು ಕಣ್ಣೀರಿಟ್ಟಿದ್ದಾರೆ. ತಿಂಗಳಿಂದ ತಮಿಳ್ನಾಡು ಸರ್ಕಾರ ಒಂದು ಪ್ರಾಧಿಕಾರದಿಂದ ಏನೋ ಹೇಳಿದ್ರು ನೀರು ಪ್ರತಿಯೊಂದು ಹಂತದಲ್ಲೂ ಒಂದು ಹನಿ ಕಡಿಮೆ ಆಗದನ್ನು ಬಿಟ್ಟಿದ್ದೀವಿ. ಈಗ ಸಾಕಷ್ಟು ನೀರಿತ್ತು ಬಿಟ್ಟಿದ್ದೀವಿ, ಈಗ ಕಟ್ಟೆಯಲ್ಲಿ ನೀರಿಲ್ಲ, ರೈತರುಗಳು ಕಂಗಾಲಾಗಿದ್ದಾರೆ. ಈಗ ಕೊನೆ ಭಾಗದಲ್ಲಿ ನಮಗೆ ಕುಡಿಕೂ ನೀರಿಲ್ಲ. ಇದು ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಇವತ್ತಿನ ದಿನ, ನಾವು ಏನು ತಮಿಳ್ನಾಡು ಸರ್ಕಾರ ಇದ್ದಾರೆ, ಏನು ಕೋರ್ಟ್ ಇದೆ, ಪೆನ್ನು ಪೇಪರ್ ಇದೆ, ಒಂದು ಶಾಸನಬದ್ಧವಾಗಿದೆ, ಕಾನೂನು ಇದೆ. ಯಾವುದೇ ಕಾರಣಕ್ಕೂ ಈ ದಿನ ನೀವು ಪೆನ್ನು ಪೇಪರ್ ಬರ್ದಿರೋಂಥ ಕಾನೂನನ್ನ ದಯವಿಟ್ಟು ತಮಿಳ್ನಾಡು ಸರ್ಕಾರದಾಗಲಿ ಪ್ರಾಧಿಕಾರದಾಗಲಿ ತಗಡಿಕ್ಕೆ ಹೋಗಬಾರ್ದು. ಮಾನವೀಯ ದೃಷ್ಟಿಯಿಂದ ಇವತ್ತಿನ ದಿನ ನಮಗೆ ಕುಡಿಕೆ ನೀರಿಲ್ಲ ಇಲ್ಲಿ. ಅದೇ ದೃಷ್ಟಿಯಿಂದ ಹೇಳಿದೆ ಇವತ್ತು ಏನು 3,000 ಕಿಸಸ್ ನೀರು ಬಿಡಬೇಕು ಅಂತ ಹೇಳ್ತಾಯಿದ್ರು. ಅದ್ರ ಜೊತೆ ಸೇರಿ ಇವತ್ತು ದಿನ ಒಂದು ಮಿನರಲ್ ವಾಟರ್ನ ಸಹ 3,000 ಜೊತೆ ಕಿಸಸ್ ಜೊತೆ ಅದನ್ನು ಒಂದು 100 ಲೀಟ್ರ್ ಸೇರಿಸಿ ತಮಿಳ್ನಾಡು ಬಿಡ್ತಾ ಇದ್ದೀವಿ. ಲಾಸ್ಟಲ್ಲಿ ನಮ್ಮ ಕಟ್ಟೆಲಿ ನೀರಿಲ್ಲ, ಕಟ್ಟೆ ನೀರಿಲ್ಲದಕ್ಕೆ ಇವತ್ತು ಮಿನರಲ್ ವಾಟರ್ನು ಸಹ ನಿಮ್ಗೆ ಬಿಡ್ತಾ ಇದ್ದೀವಿ. ಮನೇಲಿ ಇರೋ ಕೊಡ ಖಾಲಿ ಕೊಡಗಳಿಂದ ಇದ್ದಂಥ ನೀರು ಅಂದ್ರೆ ಕೊಡ ನೀರು ತಂದು ಪಾಪ ಹೆಂಗಸುಗಳು ಸುರಿದಿದ್ದಾರೆ ಒಳಗೆ. ಈ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ದಯವಿಟ್ಟು ನೀರು ಕೇಳಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವೆಲ್ಲ ಭಾರತೀಯರು, ನಿಮ್ಮಲ್ಲಿರೋ ರೈತರು ಬೇರೆ ಅಲ್ಲ, ನಮ್ಮಲ್ಲಿರೋ ರೈತರು ಬೇರೆ ಅಲ್ಲ. ಇಲ್ಲಿ ಆತ್ಮದ ಶರಣಾಗ್ತಿದ್ದಾರೆ, ನಿಮ್ಮನ್ನು ಆತ್ಮದ ಶರಣಾದ್ರೂ ಅದು ನಮ್ಮ ನೋವಾಗುತ್ತೆ. ದಯವಿಟ್ಟು ಇದು ಪ್ರತಿಭಟನೆ ಅಂತ ಪ್ರಾಧಿಕಾರದವ್ರಾಗಲಿ ಕೋರ್ಟ್ ಆಗಲಿ ತಮಿಳ್ನಾಡು ತಿಳ್ಕೊಳಿಕ್ಕೆ ಹೋಗಬೇಡಿ. ಇವತ್ತು ನಾವು ಕಣ್ಣಲ್ಲಿ ನೀರು ಬರ್ತಾ ಇದೆ, ನಮಗೆ ಕಾವೇರಿ ನೀರಿಲ್ಲ, ಕುಡಿಕು ನೀರಿಲ್ಲ, ನಮಗೆ ಜನಗಳು ಸಾಯ್ತಾ ಇದ್ದಾರೆ, ರೈತರುಗಳು ಆತ್ಮಹತ್ಯೆ ಮಾಡ್ಕೋತಾರೆ. ನಿಮಗೆ ಕಂಡಿಲ್ವಾ ಹೇಳಿ, ಕಂಡಿಲ್ವಾ ನಿಮಗೆ ನೋಡಿ, ನಮ್ಮ ಗಂಟ್ಲೆ ಎಲ್ಲ ಕಿರ್ಚಿ ಕಿರ್ಚಿ ಒಂದು ವಾರ ಅದೇ ದಿನ ಸಲ ಊಟ ಇಲ್ಲ, ತಿಂಡಿ ಇಲ್ಲ, ಅನಾರೋಗ್ಯದಲ್ಲಿ ಸಾಯ್ತಾ ಇದ್ದೀವಿ. ರೈತರಿಗೋಸ್ಕರ ಕನ್ನಡ ಸಂಘಟನೆಗಳು, ಈ ರಾಜಕೀಯ ವ್ಯಕ್ತಿಗಳು ಅವ್ರವ್ರ ಬೆಳೆಕಾಳು ಬೇಯಿಸ್ಕೊಳ್ಳಿಕ್ಕೆ, ಅವ್ರವ್ರ ಪಕ್ಷದ ಬೆಳೆಗಳಿಗೆ ಅವ್ರವ್ರ ಹೊಲ ಇಟ್ಕೊಂಡು ಕಾವೇರಿಯನ್ನು ಹೊಲ ಇಟ್ಕೊಂಡು ಬೇಯಿಸ್ಕೊಂಡು ತಿಂತಾ ಇದ್ದಾರೆ. ದಯವಿಟ್ಟು ರಾಜಕೀಯ ಮಾತು ಕೇಳಿಕ್ಕೆ ಹೋಗಬೇಡಿ, ದಯವಿಟ್ಟು ರೈತಾಪಿಜರುಗಳ ಪ್ರಾಧಿಕಾರ ನೋಡಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇಲ್ಲ, ನಿಮಗೆ ಮನವರಿಕೆ ಮಾಡೋದು ಪ್ರಯತ್ನ ಮಂಡ್ಯ ರಕ್ಷಣೆ ಮತ್ತು ಮಂಡ್ಯ ರೈತಾಪಿಜನಗಳನ್ನ ಮಾಡ್ತಾ ಇದ್ವಿ. ದಯವಿಟ್ಟು ಮನವರಿಕೆ ತಿಳ್ಕೊಂಡು ಈ ಕಾನೂನು ತೆಗೆದಾಕಿ ರೈತರಿಗೆ ಅನುಕೂಲ ಮಾಡ್ಕೊಬೋದು ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.